ದೇವಾ, ಯಾ ಸಿನಿಮಾ ಕತೆ ನೋಡೋ, ಎಷ್ಟು ಎಂಟರ್ಟೈನಿಂಗ್ ಆಗಿದೆ ಗೊತ್ತಾ? ಹೇಳಿ ಹೇಳಿ ಕೇಳೋಣ. ಇಲ್ಲಿ ನೋಡಕ್ ಆಗಲ್ಲ ಸದ್ಯ. ಯಾಕೆ ಅಲ್ಲಿ ನೋಡ್ಲಿಲ್ವಾ? ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡುವಂತ ಇದೆ. ಇಲ್ಲಿ ನೋಡಕ್ ಆಗತ್ತೆ? ಪಿಕ್ಚರ್ ತೋರಿಸ್ತಾ ಇಲ್ಲ ನೀನು? ಆಯ್ತು, ಕಥೆನೇ ಹೇಳ್ತೀನಿ ಕೇಳೋ. ಅದು ಸಿನಿಮಾದಲ್ಲಿ ನಮ್ ಹೀರೋ ಇರ್ತಾರಲ್ಲ, ಅವ್ರಿಗೆ ಎಷ್ಟು ಹೆಣ್ಣು ನೋಡಿದ್ರು ಮದುವೆ ಫಿಕ್ಸ್ ಆಗ್ತಿರಲ್ಲ. ಎಂಟರ್ಟೈನಿಂಗ್ ಸ್ಟೋರಿ ಹೇಳ್ತೀನಿ ಕೇಳು, ಹೇಳು, ಇಂಟ್ರೆಸ್ಟ್ ಇಂದ ಕೇಳು. ಕೇಳಿ ಮೇಡಮ್. ಆಗ ಅವ್ರ ಮಮ್ಮಿ ಸುಮಾರು ಜನ ಹೆಣ್ಣು ತೋರಿಸ್ತಾರೆ ಮದುವೆ ವಯಸ್ಸಿಗೆ ಬಂತು, ಮಗನ್ ಮದ್ವೆ ಮಾಡ್ಬೇಕು ಅಂತ. ಆದ್ರೆ ಬರುವಂತ ಪ್ರತಿಯೊಂದು ಹೆಣ್ಣಿಗೂ ಒಂದೇ ಒಂದು ಕಾರಣ ಇರುತ್ತೆ ನಮ್ಮ ಹೀರೋ ಲೈಫ್ ಅಲ್ಲಿ. ಅದನ್ನ ಹೇಳಿದಾಗ ಅವ್ರ ಮದ್ವೆ ರಿಜೆಕ್ಟ್ ಮಾಡಿ ಮಾಡಿ ಹೋಗ್ತಿರ್ತಾರೆ. ಇಂಥ ಟೈಮ್ ಅಲ್ಲಿ ಸಿಟಿಲಿ ಒಂದು ಹುಡುಗಿನ ನೋಡ್ತಾನೆ. ಆ ಹುಡುಗಿ ಏನೋ ಅವ್ನಿಗೆ ಇಷ್ಟ ಆಗತ್ತೆ, ಆದ್ರೆ ತನ್ನಲ್ಲಿರೋ ವೀಕ್ನೆಸ್ ನ ಹೇಳ್ಬಿಟ್ರೆ ಇವಳು ಕೈ ತಪ್ಪ ಹೋಗ್ತಾಳಲ್ಲ ಅನ್ನೋ ಭಯದಲ್ಲಿ ಇರ್ತಾನೆ. ಅಷ್ಟೊತ್ತಿಗೆ ಈ ಹುಡುಗನ್ನ ನೋಡಿ ಅವಳಿಗೆ ಇಷ್ಟ ಆಗಿ ಬಂದು ಪ್ರಪೋಸ್ ಮಾಡ್ಬಿಡ್ತಾಳೆ. ಆಗೇನಾಗತ್ತೆ, ಅವಳಿಗೆ ಕೂಡ ಒಂದು ನೆಗೆಟಿವ್ ಆಸ್ಪೆಕ್ಟ್ ಇರುತ್ತೆ, ಒಂದು ವೀಕ್ನೆಸ್ ಅಂತ ಹೇಳ್ಬೋದು. ಆಗ ಮೈನಸ್ ಅದು ಅದನ್ನ ಹೇಳ್ತಾಳೆ. ಆಗ ತನ್ನಲ್ಲಿರೋ ವೀಕ್ನೆಸ್ ಇವನ್ಗೆ ಹೇಳ್ಕೊಳ್ಳೋ ಅಂತ ಧೈರ್ಯ ಬರಲ್ಲ. ಹೇಳಿದ್ರೆ ಹುಡುಗಿ ಕೈ ಬಿಟ್ಟು ಹೋಗ್ಬಿಡ್ತಾಳಲ್ವಾ, ಮುಂದೆ ಹಂಗೆ ಹೋಗಿ ಒಪ್ಕೊಂಡ್ಬಿಡ್ತಾನೆ. ಆಗೇನಾಗತ್ತೆ, ಮುಂದೆ ಇಬ್ರು ನೆಗೆಟಿವ್ ಆಸ್ಪೆಕ್ಟ್, ಇಬ್ರು ವೀಕ್ನೆಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತಾ ಅಥವಾ ಮೈನಸ್ ಇಂಟು ಮೈನಸ್ ಮೈನಸ್ ಆಗೋಗತ್ತಾ ಅನ್ನೋದನ್ನ ಚಿತ್ರ ನೋಡಿ ತಿಳ್ಕೋಬೇಕು. ಇದೊಂಥರ ಒಳ್ಳೆ ಮ್ಯಾಥಮ್ಯಾಟಿಕಲ್ ಕಾನ್ಸೆಪ್ಟ್, ಒಳ್ಳೆ ಲಾಜಿಕ್ ಇರುವಂತ ಚಿತ್ರ, ತುಂಬಾ ಎಂಟರ್ಟೈನಿಂಗ್ ಆಗಿರುವಂತ ಚಿತ್ರ. ಒಟ್ಟಿನಲ್ಲಿ ಏನೇನೆಲ್ಲ ಪಾಡಗಳಾಗ್ತವೆ ಪಾಪ ಹೀರೋ ಮೈನಸ್ ಇಂದ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು. ಎಕ್ಸಾಕ್ಟ್ಲಿ, ಇಂಥ ಹುಡುಗಿರನ್ನ ನಂಬಿಕೊಂಡ್ರೆ ಗಂಡು ಮಕ್ಕಳು ಲೈಫ್ ಮೈನಸ್ಸೇ. ಹಲೋ, ಎಕ್ಸ್ಕ್ಯೂಸ್ ಮೀ, ಆಗ್ಲಿ ಬಿಡಿ ಪ್ಲೀಸ್, ನಾನ್ ಚೇಂಜ್ ಮೀ. ಶೂಟ್ ಮಾಡೋದಂದ್ರೆ ಮಕ್ಕಳಾಟ ಆಗೋಯ್ತು. ಯೋಧನ ಕರ್ಣನ್ ನಂಬ್ದಾಗ ನಂಬಿಬಿಟ್ಟಿದ್ದೀನಿ, ಕರೆಕ್ಟಾಗಿ ಗುರಿ ಇಟ್ಟು ಆ ಸೆಂಟರ್ ಪಾಯಿಂಟ್ ಹೊಡೆದ್ಬಿಟ್ಟು. ನೀನು ಇವಾಗ ನಂದಿನಿ ಏನು ಹೊಳಂಗಿಲ್ಲ, ನನ್ ಮೇಲೆ ಆಡು. ಆಣೆ ಮಾಡಿ ಸ್ನೇಹ ಬಂಧನದಲ್ಲಿ ಕಟ್ಟಾಕ್ಬಿಟ್ಟೆ, ಈಗಲೇ ಹೋಗಿ ಹೇಳಲ್ಲ, ನಾಳೆ ಬೆಳಗ್ಗೆ ಹೋಗಿ ಹೇಳ್ತೀನಿ. ನನ್ ಮೇಲೆ ದೇವಂತಿ ಕತೆ ಹೇಳೋದ್ರೆ ಬಾಣಂತಿ ಕತೆ ಹೇಳ್ತೀನಿ. ನೀನ್ ಹೇಳಿದ್ನೆಲ್ಲ ಕೇಳಿಸ್ಕೊಂಡು ಹೂವಂತ ತಲೆ ನಡ್ಸೋಕೆ ನಿಪ್ಪಲ್ನ ಬಾಯಲ್ಲಿ ಇಟ್ಕೊಂಡು ಕಾರ್ಟೂನ್ ನೋಡೋ ಪಾಪ ವಯಸ್ಸಲ್ಲ ನಂದು. ಪಾಪ ಮಾಡೋ ವಯಸ್ಸು, ಸೈಕಲ್ ಓಡ್ಸಕ್ ಬರ್ದವನ್ನ ಪೈಲಟ್ ಅನ್ಕೊಂಡಿದ. ನನ್ ಲೈಫ್ ಅಲ್ಲಿ ಮುಖ್ಯವಾಗಿ ನೋಡಬೇಕಾಗಿರೋದನ್ನ ಇನ್ನೂ ಸಿಡಿಲು ನೋಡಿಲ್ಲ. ಮೊದ್ಲಿ ತಲವರ್ತಿ ದೇವಾ, ಈಗ 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 ನೀನು ಹೀರೋ ಬಗ್ಗೆ ಮಾತಾಡಬೇಕು ಮಾತಾಡು. ನೀನು ಯಾವಾಗ ರಾಗ ಹೇಳಕ್ ಶುರು ಮಾಡಿದ್ರೆ ಆಗ್ಲೇ ಗೊತ್ತಾಗೋಯ್ತು ಈಗ ಅದೇ ಬರೋದು ಅಂತ. ಹೇಳ ಬೇಡವಾ, ಹೇಳಮ್ಮ ಹೇಳ. ಎಕ್ಸೈಟ್ಮೆಂಟ್ ಇಂದ ನಾನು ಹೇಳ್ಬೇಕ ಅನ್ಕೊಂಡೆ ಗೊತ್ತಾ ದಿಗಂತು, ಬರೀ ದೂತ್ ಪೇಡ ಅಲ್ಲ, ಇನ್ಯಾವ ಪೇಡ ಮಾಸ್ ಪೇಡ. ಮಾಸ್ ಪೇಡ ನಗೋದ್ ಕಾಮಿಡಿ ಅಲ್ಲ. ದಿಗಂತ್ ಎಷ್ಟು ಚೆನ್ನಾಗಿ ಕಾಣ್ತೇನೆ ಗೊತ್ತಾ ಪಿಕ್ಚರ್ ಅಲ್ಲಿ, ಏನ್ ಔಟ್ಲುಕ್, ಸೇಮ್ ನಿಮ್ ಮಗನ್ ತರನೇ ಕಾಣಿಸ್ತೇನೆ. ವಯಸ್ಸಿಗೆ ಬೆಲೆ ಬೇಡ ನಿನ್ಗೆ, ಲೈನ್ ಹಾಕೋಣ ಅಂತಿದ್ದೆ. ಮುಂದೆ ಕೇಳಿ, ಹಾಳಾಗಿ ಹೋಗಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂದ್ರೆ, ಏನ್ ಸಿಕ್ಸ್ ಪ್ಯಾಕ್, ಏನ್ ಕತೆ, ಆ ಕಲರು, ಆ ಬಾಡಿ ಎಲ್ಲ ನೋಡಿ. ಥಿಯೇಟರ್ ಅಲ್ಲಿರೋ ಎಲ್ಲಾ ಹುಡುಗಿರು ಕೂಡ ಪೋಸ್ಟರ್ ಇಂದ ಹಿಡಿದು ಅವ್ನ್ ಬರೋ ಅಂತ ಒಂದೊಂದ್ ಫ್ರೇಮ್ ಹಿಂಗೆ ಕಣ್ಕಂಡ್ ಬಿಟ್ಕೊಂಡು ನೋಡ್ತಿದ್ರು. ನೀನ್ ಜೊಲ್ ಸುರಿಸ್ಕೊಂಡು ಹುಡುಗಿ ನೋಡ್ತಿಯಲ್ಲ ಹೀರೋಯಿನ್ನ, ಆ ರೀತಿ ನೋಡೋ ತಂಬುಡಕ್ ಬಂದ ಹೆಂಗ್ ಜಾರ್ಕೊಂತಾರೆ. ಏನೇ ಹೇಳೋ, ದಿಗಂತ್ ಮಾತ್ರ ತುಂಬಾ ಆಸಮ್ ಆಗಿ ಚಿತ್ರದಲ್ಲಿ ಕಾಣಿಸ್ತಾರೆ. ಏನ್ ಎದುರುಗಡೆಯಿಂದ ಖರಾಬಾಗಿ ಕಾಣಿಸ್ತಾರೆ, ಚೆನ್ನಾಗಿ ಕಾಣಿಸ್ತಾರೆ. ಮತ್ತೆ ಅದನ್ನ ಒಪ್ಕೊಳ್ಳಿ, ಅದನ್ನ ಯಾಕೆ ಈ ತರ ಹೇಳ್ದೆ ಹೇಳ್ತೀರ? ನೀನ್ ಒಪ್ಕೋ, ನಿಂಗೆ ಹೊಟ್ಟೆ ಅವ್ರಿ, ನನ್ಗಲ್ಲ. ಅಯ್ಯೋ ಆಯ್ತು ಬಿಡಿಯಮ್ಮ, ಹೋಗ್ಲಿ, ನಿಮ್ಮ ಅದೇ ಮುಂದೆ ಹೋಗ್ಲಿ, ನಮ್ಮ ಇದೇ ಹಿಂದೆ ಬರ್ಲಿ. ಏನ್ ಅದೇ ಇದೆ ಅಂದ್ರೆ ಯಾವನ ಗೊತ್ತು, ಹಾಳಾಗಿ ಹೋಗ್ಲಿ.
ದೇವಿ, ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಲಾಸ್ಟ್ ವೀಕ್ ಸಿನಿಮಾ ರಿವ್ಯೂ ಮಾಡಿದಾಗ್ಲೇ ಗೊತ್ತಾಗೋಯ್ತು. ಅದೇ ಲಾಸ್ಟ್ ವೀಕ್ ಒಂದ್ ಸಿನಿಮಾ ಇತ್ತಲ್ಲ, ಅದು ಅವ್ರದು. ಅಯ್ಯೋ ದೇವಿ, ಅದು ಅಂತಂದ್ರೆ ಅದಲ್ಲ ದೇವಿ, ಹೀರೋಯಿನ್ ಹೀರೋಯಿನ್ ಬಗ್ಗೆ ಮಾತಾಡ್ತೀನಿ ಅಂತಂದೆ. ಹಂಗ ಹೇಳ್ಬೇಕು ತಾನೆ, ಅದು ನಾನು ನಾನು ಅಂದ್ರೆ ನಾನು ಏನ್ ಅನ್ಕೋಬೇಕು? ನೀನ್ ನುಳಿದಾಗ ನಾನು ಅರ್ಥ ಮಾಡ್ಕೊಡಿಲ್ವಾ? ಹಂಗೆ ನಾನು ನುಳಿದಾಗ ನೀನು ಅರ್ಥ ಮಾಡ್ಕೊಡು. ಅಷ್ಟೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ನಿನ್ ಬಗ್ಗೆ ನನ್ನ ಹತ್ರ ಇಲ್ಲ. ಹಾಳಾಗೋಗ್ಲಿ ಬಿಟ್ಟಾಕು. ಆಹಾ, ಇವತ್ತು ಚಿತ್ರದಲ್ಲಿ ಇಬ್ಬಿಬ್ರು ಹೀರೋಯಿನ್, ವಾಟ್ ಎ ಬ್ಯೂಟಿ. ಹಲೋ, ಯಾವ ಟಿಕೆಟ್ ತಗೊಂಡ್ ಯಾವ ಸಿನಿಮಾ ಹೋದೆ? ಶಾರ್ಪ್ ಶೂಟರ್ ಕಪಲಿ ಥಿಯೇಟರ್ ಅಲ್ಲಿ ತಗೊಂಡು ಹೋಗಿದ್ದೆ. ನಾನು ನೋಡಿದೆ, ಅದ್ರಲ್ಲಿ ಒಬ್ಬರೇ ಹೀರೋಯಿನ್ ಅಲ್ವಾ ಇದ್ದಿದ್ದು? ಅಲ್ಲ ಎಕ್ಸ್ಕ್ಯೂಸ್ ಮೇ, ಬರೀ ಮಾತಾಡಿದ್ರೆ ಮಾತ್ರ ಹೀರೋಯಿನ್ ಅಲ್ಲ, ಒಂದು ಸಾಂಗ್ ಬಂದು ಪರ್ಫಾರ್ಮ್ ಮಾಡ್ಬಿಟ್ಟು ಹೋದ್ರು ಕೂಡ ಅವ್ರ ಹೀರೋಯಿನ್. ಕ್ಯಾಂಡಿ ಬರ್ಲಿಲ್ವಾ? ಕ್ಯಾಂಡಿ ತರ ಮರ್ತ್ಬಿಟ್ಟಿದೀವಿ. ವಾಟ್ ಎ ಬ್ಯೂಟಿಫುಲ್, ಏನ್ ಚೆನ್ನಾಗಿದ್ದಾರೆ. ಸ್ವಲ್ಪ ದಪ್ಪಾಗಿ ಬೇರೆ ಬಂದ್ಬಿಟ್ಟಿದ್ದಾರೆ. ಆಹಾ, ಏನ್ ಡ್ರೆಸ್ಸು, ಸೂಪರ್. ನಿಗನ್ ಜೊತೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿದ್ರು. ಪರ್ಫಾರ್ಮೆನ್ಸ್ ಬಗ್ಗೆ ಹೇಳು. ಅದೇ, ಡ್ಯಾನ್ಸ್ ಮಾಡಿದ್ದಾರೆ, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಅವ್ರನ್ನ ಬಿಟ್ಟಾಕು, ಈಗ ಮೇನ್ ಹೀರೋಯಿನ್ ಹೇಳಕು, ಸಂಗೀತಾ. ವಾಹ್, ವಾಟ್ ಎ ಹೈಟ್. ಏನು ಹಾಕೊಂಡು ಹತ್ಬೇಕು ನಾನು ಅವ್ರ ಹತ್ರಕ್ಕೆ? ಆದ್ರೂ ಕೂಡ ಪರವಾಗಿಲ್ಲ, ಕಷ್ಟಪಟ್ಟು ಎತ್ಬಿಡ್ತೀನಿ. ಅಷ್ಟು ಮುದ್ದಾಗಿ ಕನ್ನಡದವ್ರದ್ದು ಅಲ್ಲೇ, ಅಂದರೆ ಕನ್ನಡದವ್ರು ಅಲ್ಲದೆ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಎಮೋಷ್ನಲ್, ಎಷ್ಟು ಚೆನ್ನಾಗಿ ಆ ಒಂದು ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಟಿದ್ದಾರೆ. ಯಾಕೆ ಹೊಟ್ಟೆವ್ರಿನ ಮುಗೀತಾ? ಅಲ್ಲ ಎಕ್ಸ್ಕ್ಯೂಸ್ ಮೀ, ಹೀರೋ ಬಗ್ಗೆ ಮಾತ್ರ ನೀವು ಒಂದ್ ಮೈಲಿ ದೂರ ದೂರ ಮಾತಾಡ್ಬೋದು, ನಾವು ಒಂದ್ ಮೀಟರ್ ದೂರ ಹೀರೋಯಿನ್ ಬಗ್ಗೆ ಮಾತಾಡಕ್ಕಾಗಲ್ವಾ? ಆಯ್ತು, ಕೇಳಿಸ್ಕೊಂಡೆ, ಸಂತೋಷ. ಏನೋ ಹೊರ್ಕೊಂಡು ಹೇಳ್ತಿರೋದು ನಮ್ಗೆ ಗೊತ್ತು. ಹೆಚ್ಚಿಗೆ ಮಾತಾಡೋದೇನು ಬಂತು? ಕಣ್ಣಾರೆ ನೋಡ್ಕೊಂಬಿಡಿ.